subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಮೂಂಗದ ಲಾಡು ಗಮ್ಮು ಮತ್ತು ಬೆಲ್ಲ ಹಾಕ್ಬಿಟ್ಟು ಹೇಗೆ ಮಾಡೋದು ಅಂತ ಹೇಳ್ತೀನಿ. ಇದು ಒಂದು ಇಮ್ಯುನಿಟಿ ಬೂಸ್ಟರು. ಒಂದು ಕಪ್ಪು ಮೂಂಗನ ಪ್ಯಾನ್ಗೆ ಹಾಕ್ಬಿಟ್ಟು ಲೋ ಫ್ಲೇಮಲ್ಲೇ ಇಟ್ಬಿಟ್ಟು 10 ನಿಮಿಷದ ತನಕ ಡ್ರೈ ರೋಸ್ಟ್ ಮಾಡಿ. ಅದು ಜಸ್ಟ್ ಕ್ರಿಸ್ಪಿ ಆದರೆ ಸಾಕು, ಮತ್ತು ಒಂಚೂರು ಕಲರ್ ಚೇಂಜ್ ಆಗೇ ಆಗುತ್ತೆ 10 ನಿಮಿಷ ನಾವು ರೋಸ್ಟ್ ಮಾಡಬೇಕಾದ್ರೆ. ನೋಡಿ, ಚೆನ್ನಾಗಿ ಡ್ರೈ ರೋಸ್ಟ್ ಆಗಿಬಿಡ್ತು. ಈಗ ಅದು ತಣ್ಣಗಾದಮೇಲೆ ಅದನ್ನು ಬ್ಲೆಂಡರ್ ಬೌಲ್ಗೆ ಹಾಕ್ಕೊಂಡು ಫೈನ್ ಅಂದರೆ ಸ್ವಲ್ಪ ಮೀಡಿಯಮ್ ಫೈನ್, ಫೈನ್ಗಿಂತ ಒಂಚೂರು ಕಮ್ಮಿ ಪೌಡ್ರ್ ಮಾಡ್ಕೊಳ್ಳಿ. ಈಗ ನೋಡಿ, ಕರೆಕ್ಟಾಗಿ ಪೌಡ್ರ್ ಆಯಿತು, ಪರ್ಫೆಕ್ಟಾಗಿ. ಹೌದಾ, ನೋಡಿದ್ರಲ್ಲ. ಈಗ ಒಂದು ಪ್ಯಾನಿಗೆ 1/2 ಟೀಸ್ಪೂನ್ ತುಪ್ಪ ಹಾಕ್ಬಿಟ್ಟು ಅದು ಕರಗತ್ಲು, ಅದಕ್ಕೆ ಗೋಡಂಬಿ ತುಂಡುಗಳು ಹಾಕ್ಬಿಟ್ಟು ಚೆನ್ನಾಗಿ ಅರೋಮೆಟಿಕ್ ಮತ್ತು ಕ್ರಿಸ್ಪಿ ಕಲರ್ ಚೇಂಜ್ ಆಗಬೇಕು ಅಷ್ಟರ ತನಕ ಅದನ್ನು ಫ್ರೈ ಮಾಡ್ಕೊಳ್ಳಿ. ನೋಡಿ, ಇವಾಗ ಆಗ್ತಾ ಬಂತು. ಹೌದಾ, ಇವಾಗ ಆಗಿದೆ. ಇವಾಗ ಅದನ್ನು ತೆಗೆದು ಬೇರೆ ಒಂದು ಬೌಲ್ಗೆ ಹಾಕಿಡಿ. 2 ಟೇಬಲ್ ಸ್ಪೂನ್ ತುಪ್ಪನ ಹಾಕ್ಬಿಟ್ಟು ಅದೇ ಪ್ಯಾನ್ಗೆ ನಾವು ಪುಡಿ ಮಾಡಿಟ್ಕೊಂಡಿದ್ವಲ್ಲ ಹೆಸರುಕಾಳು, ಆ ಪೌಡ್ರನ್ನ ಹಾಕ್ಕೊಳ್ಳಿ. ಮತ್ತು ಅದನ್ನು 10-15 ನಿಮಿಷದ ತನಕ ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಫ್ರೈ ಮಾಡಬೇಕಾಗತ್ತೆ. ಬೇಕಾದರೆ ಮಧ್ಯದಲ್ಲಿ ಇನ್ನೊಂದು 2 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೋಬೋದು. ಓಕೆ, ನೋಡಿ ಇವಾಗ ಆಯಿತು, ಚೆನ್ನಾಗಿ ಆಗ್ಬಿಡುತ್ತೆ. ಈಗ ಅದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ, ವೈಡ್ ಬೌಲ್ಗೆ. ಈಗ ಅದಕ್ಕೆ 1 ಕಪ್ಪು ಮೂಂಗಿಗೆ ನಾನು 1/2 ಕಪ್ಪು ಹೀಪ್ಡ್ ಬೆಲ್ಲ ಹಾಕಿದ್ದೀನಿ, ಕ್ರಷ್ ಮಾಡಿರೋದು, ಚಾಪ್ ಮಾಡಿಟ್ಟಿರೋದು, ಅದನ್ನು ಹಾಕಿ. ಮತ್ತು ನಾವು 1 ಟೀಸ್ಪೂನು ಏಲಕ್ಕಿ ಪೌಡ್ರ್ ಹಾಕಿ. ಮತ್ತು ನಾವು ಇವಾಗ ಹುರಿದಿಟ್ಟಿದ್ವಲ್ಲ ಗೋಡಂಬಿ, ಅದನ್ನು ಹಾಕಿ ಮತ್ತು ಒಂದು ಸತಿ ಚೆನ್ನಾಗಿ ಸ್ಪೂನಿಂದ ಮಿಕ್ಸ್ ಮಾಡ್ಕೊಳ್ಳಿ, ಅಥವಾ ಕೈಯಿಂದನೇ ಮಿಕ್ಸ್ ಮಾಡಿ. ಈಗ ಅದೇ ಪ್ಯಾನಿಗೆ 2 ಟೇಬಲ್ ಸ್ಪೂನು ಮತ್ತು ತುಪ್ಪ ಹಾಕ್ಬಿಟ್ಟು ಅದು ಕರಗತ್ಲು, ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಎಡಿಬಲ್ ಗಮ್ಮು ಸಿಗುತ್ತಲ್ಲ ಅದನ್ನು ಹಾಕ್ಕೊಳ್ಳಿ. ಮತ್ತು ಚೆನ್ನಾಗಿ ಅದನ್ನು ಪಫಪ್ ಆಗೋ ತನಕ ಫ್ರೈ ಮಾಡಬೇಕು. ಪಫಪ್ ಆಗದೇ ಇದ್ದರೆ ಏನಾಗುತ್ತೆ ಅಂದರೆ ಲಡ್ಡುದು ರುಚಿನೇ ಹೋಗ್ಬಿಡುತ್ತೆ, ಎಲ್ಲ ಹಲ್ಲಿ ಕಚ್ಕೊಳ್ಳುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಪಫಪ್ ಆಯಿತು. ನೋಡಿ, ಈಗ ಪೂರ್ತಿ ಲೋ ಫ್ಲೇಮಲ್ಲೇ ಮಾಡಿ, ನೋಡಿ ಎಷ್ಟು ಚೆನ್ನಾಗಿ ಆಯಿತು. ನೋಡಿ, ಈಗ ಮತ್ತು ಆಲ್ಮಂಡ್ಸ್ ಇದೆಯಲ್ಲ, ಸ್ಲೈಸ್ ಮಾಡಿ ಸ್ವಲ್ಪ ಸಪೂರ ಮಾಡಿ ಇಟ್ಟಿದ್ದೀನಿ, ಅದನ್ನು ಹಾಕ್ಕೊಳ್ಳಿ 1 ಟೇಬಲ್ ಸ್ಪೂನು. ಒಟ್ಟಿಗೆ 2 ಫ್ರೈ ಮಾಡಿಬಿಟ್ಟು ಇವಾಗ ಸ್ವಿಚ್ ಆಫ್ ಮಾಡಿಬಿಡಿ. ಮತ್ತು ಅದನ್ನು ನಾವು ಇವಾಗ ಲಾಡುದು ಹಿಟ್ಟು ಹಾಕಿದ್ದೀವಲ್ಲ ಅದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಂಬಿಡಿ ಆ ಬೌಲ್ಗೆ. ಇವಾಗ ಸ್ಪೂನಿಂದ ಒಂದು ಮಿಕ್ಸ್ ಕೊಡಿ ಅದಕ್ಕೆ, ಅದು ಬಿಸಿ ಇದೆಯಲ್ಲ. ಈಗ ಒಂದು ನೀವು ಇವಾಗ ಕೈಯಿಂದ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು, ಹಾಗೆ ಆ ಗಮ್ಮನ್ನು ಕ್ರಷ್ ಮಾಡ್ಕೋಬೇಕು, ಆಮೇಲೆ ಲಾಡು ಕಟ್ಟಿ. ನೋಡಿ, ತುಂಬ ಚೆನ್ನಾಗಿರುತ್ತೆ, ಇದು ಭಾಳ ರುಚಿಯಾಗಿರುತ್ತೆ ಮತ್ತು ಹೆಲ್ತಿನೂ. ನೋಡಿ, ಆಯಿತು ಮುಂದೆ. ಹೌದಾ, ಈ ಅಳತೆಗೆ ನಿಮಗೊಂದು 17 ಲಡ್ಡು ಆಗುತ್ತೆ. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ ನನ್ನ ಚಾನಲ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಿಗಿ ರಿಟರ್ನ್.